ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ, ಬನ್ನಿ. ಉತ್ತರ ಕರ್ನಾಟಕ ಶೈಲಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಬೆಲ್ಲ. ಹಾಗಲಕಾಯಿ ಕೈ ಆಗಿದ್ದರಿಂದ ಸ್ವಲ್ಪ ಇದರಲ್ಲಿ ಅರ್ಧ ಭಾಗದಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಇದು ಹಾಗಲಕಾಯಿ, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಕಟ್ ಮಾಡಿರೋವಂಥದ್ದು ತೋರಿಸ್ತೀನಿ ನಾನಿಲ್ಲಿ. ಬೀಜ ತೆಗೆದ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಇದು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಪಲ್ಯ ಮಾಡೋಣ. ಇವಾಗ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಕ್ಕಿ ಅದಕ್ಕೆ 2 ಟೇಬಲ್ಸ್ಪೂನಷ್ಟು ಆಯಿಲು, ಎಣ್ಣೆ ಬಿಸಿಯಾದ ನಂತರ 1 ಟೇಬಲ್ಸ್ಪೂನಷ್ಟು ಸಾಸಿವೆ. ಹಾಗಲಕಾಯಿ ಪಲ್ಯ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು, ಹಾಗಲಕಾಯಿ ತಿಂದರೆ ದೇಹಕ್ಕೂ ಒಳ್ಳೆಯದು. ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಇದರಿಂದ ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೀವು ಸಪ್ರೇಟಾಗೂ ಹಾಕೋಬೋದು, ಫಸ್ಟು ಈರುಳ್ಳಿ, ನೆಕ್ಸ್ಟ್ ಟೊಮೊಟೊ ಎಲ್ಲ ಹಾಕೋಬೋದು ಒಂದೊಂದಾಗಿ. ಸಣ್ಣದಾಗಿ ಕಟ್ ಮಾಡಿರೋದನ್ನ ಬೇಗ ಬೆಂದ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಒಟ್ಟಿಗೆ ಹಾಕಿದ್ದೀನಿ. ಇವಾಗ ತೊಳೆದಿಟ್ಟಿರೋವಂಥ ಹಾಗಲಕಾಯಿ ಹಾಕ್ತಾಯಿದ್ದೀನಿ ನೋಡಿ, ಚೆನ್ನಾಗಿ ತಿರುಗ್ಸೋಣ. ಇದರಲ್ಲಿ ಇವಾಗ ಅರ್ಧ ಭಾಗದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಜಾಸ್ತಿ ಬೆಲ್ಲ ಹಾಕಿದ್ರೆ ಸಿಹಿ ಬಂದುಬಿಡುತ್ತೆ, ಅಷ್ಟು ಸಿಹಿನೂ ಇರಬಾರ್ದು, ಅಷ್ಟು ಕಹಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ. ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಚಿಲ್ಲಿ ಪೌಡ್ರನ್ನು ಹಾಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ದೇಸಿ ಮಸಾಲ ಪೌಡ್ರು. ನೀವು ಚಿಲ್ಲಿ ಅದು ದೇಸಿ ಮಸಾಲ ಪೌಡ್ರು ಸ್ಕಿಪ್ ಮಾಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಚೆನ್ನಾಗಿ ತಿರುಗಿಸಿ ಮಸಾಲ ಎಲ್ಲ ಹೊಂದಾಣಿಕೆ ಆಗಲಿ. ನೋಡಿ ಬೇಯ್ತಾ ಇದೆ ಇವಾಗ. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸೋಣ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸೋಣ. ತಣ್ಣಗಾದ್ಮೇಲೆ ಮುಚ್ಚಳ ತೆಗೆದ್ಬಿಟ್ಟು ನೋಡೋಣ ಬನ್ನಿ. ಅಷ್ಟೊಂದು ಉದುದ್ರಾಗಿ ಇರೋದು ಬೇಡ, ಸ್ವಲ್ಪ ನೀರಾಗಿ ಇರಲಿ, ಚೆನ್ನಾಗಿರುತ್ತೆ ಪಲ್ಯ. ನೋಡಿ ಬೆಂದಿದೆ, ಬೆಂದಾದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ತಿರುಗಿಸ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ. ಹಾಗಲಕಾಯಿ ಬೆಂದಿದೆ, ಒಂದು ಪ್ಲೇಟಿಗೆ ಹಾಕಿ ನೋಡಿ ನೋಡಿ. ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯ ಬಿಸಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಹಾಗೇನೋ ತಿನ್ಬೋದು ಇದು. ರೊಟ್ಟಿ ಚಪಾತಿ ಜೊತೆಗೆ ಅಂತೇನಿಲ್ಲ, ಹಾಗೇನೋ ಹಾಗಲಕಾಯಿ ಪಲ್ಯ ಸೈಡ್ಗೆ ನೆಂಚ್ಕೊಳಕ್ಕೆ ಊಟದ ಜೊತೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.